ನಮಸ್ಕಾರ, ಇವತ್ತಿನ ಸುದ್ದಿ ಸಮಾಚಾರಗಳಿಗೆ ಸ್ವಾಗತ. ನಾನು ಸಿದ್ಧಾರ್ಥ್ ಸೆಡ. ಮೊದಲಿಗೆ ಹೆಡ್ಲೈನ್ಸ್. ಬಿಜೆಪಿ ಒಕ್ಕಲಿಗರನ್ನ ಹತ್ತಿಕ್ಕುವ ರೀತಿಯ ರಾಜಕೀಯ ನಡೆಸಿಲ್ಲ. ದೇಶದಲ್ಲಿನ ಜನ ಬಹುಮತ ನೀಡಿದ್ದಾರೆ. ಬಿಜೆಪಿ ನ್ಯಾಯಸಮ್ಮತವಾಗಿ ಕೆಲಸ ಮಾಡ್ತಿದೆ ಸಚಿವ ಶ್ರೀರಾಮುಲು. ದುಬಾರಿ ದಂಡಕ್ಕೆ ನನ್ನ ಸಹಮತವೂ ಇಲ್ಲ, ನಾನು ವಿರೋಧಿಸುತ್ತೇನೆ. ದೇಶದಲ್ಲಿ ಸುರಕ್ಷತೆ ದೃಷ್ಟಿಯಿಂದ ವಾಹನ ಕಾಯ್ದೆ ತಿದ್ದುಪಡಿ ತರಲಾಗಿದೆ. ಚಿತ್ರದುರ್ಗದ ಚಿತ್ರಹಳ್ಳಿಯಲ್ಲಿ ಡಿಸಿಎಂ ಗೋವಿಂದ ಕಾರಜೋಳ ಅಭಿಪ್ರಾಯ. ಕೋಲಾರ ಜಿಲ್ಲೆಯಲ್ಲಿ ಅಕ್ರಮ ಮರಳು ದಂಧೆ ಹೆಚ್ಚಾಗಿದೆ. ಅಕ್ರಮ ಮರಳು ದಂಧೆಗೆ ಮಕ್ಕಳು ಬಲಿಯಾಗಿದ್ದು ದುರಂತ. ಮರಳು ಸಾಗಾಟಕ್ಕೆ ಕಡಿವಾಣ ಹಾಕಿ ಸಂಸದ ಎಸ್ ಮುನಿಸ್ವಾಮಿ. ಇದೀಗ ವಾರ್ತೆಗಳ ವಿವರ. ಬಿಜೆಪಿ ಒಕ್ಕಲಿಗರನ್ನ ಹತ್ತಿಕ್ಕುವ ರೀತಿಯಲ್ಲಿ ರಾಜಕೀಯ ನಡೆಸಿಲ್ಲ. ದೇಶದಲ್ಲಿನ ಜನ ಬಹುಮತ ನೀಡಿದ್ದಾರೆ. ಅನೇಕ ರಾಜ್ಯಗಳಲ್ಲಿ ಬಿಜೆಪಿ ಅಧಿಕಾರ ಇದೆ. ಯಾರನ್ನು ಹತ್ತಿಕ್ಕುವ ಉದ್ದೇಶ ಬಿಜೆಪಿಗೆ ಇಲ್ಲ. ಬಿಜೆಪಿ ನ್ಯಾಯಸಮ್ಮತವಾಗಿ ಕೆಲಸ ಮಾಡುತ್ತಿದೆ ಎಂದು ಆರೋಗ್ಯ ಸಚಿವ ಬಿ ಶ್ರೀರಾಮುಲು ಚಿತ್ರದುರ್ಗದಲ್ಲಿ ಹೇಳಿದರು. ಕಾನೂನು ಎಲ್ಲರಿಗೂ ಒಂದೇ, ಕಾನೂನು ಎತ್ತರ ಮಟ್ಟದಲ್ಲಿದೆ. ಬಹಳ ಮಂದಿ ಇಂದು ಹೋರಾಟ ಪ್ರತಿಭಟನೆ ಮಾಡುತ್ತಿದ್ದಾರೆ. ಹೋರಾಟ ಮಾಡಲು ಹಾಕಿದೆ. ಸರ್ಕಾರದ ಆಸ್ತಿಪಾಸ್ತಿ ನಷ್ಟವಾಗಬಾರದು. ಕಾನೂನು ಅದರದೇ ಕೆಲಸ ಮಾಡುತ್ತಿದೆ. ಅದಕ್ಕೆ ನಾವು ಸಹಕಾರ ನೀಡಬೇಕು. ಯುಪಿಎ ಸರ್ಕಾರ ಅವಧಿಯಲ್ಲಿ ಈ ರೀತಿ ಘಟನಾವಳಿಗಳು ಆಗಿವೆ. ಅಂದು ಹೋರಾಟ ಮಾಡುವಾಗ ಸರ್ಕಾರದ ಆಸ್ತಿಪಾಸ್ತಿ ನಷ್ಟ ಮಾಡುವ ಕೆಲಸ ಆಗಿಲ್ಲ. ರಾಜಕೀಯ ಷಡ್ಯಂತ್ರದಿಂದ ಮಾಡಿರುವ ಕೆಲಸ ಅಲ್ಲ. ಇದೆಲ್ಲವೂ ಕಾನೂನಿನ ಅನುಸಾರ ನಡೆಯುತ್ತಿರುವ ಕೆಲಸ. ಕಾನೂನಿಗೆ ಸಹಕಾರ ನೀಡಲಿ ಎಂದು ಆರೋಗ್ಯ ಸಚಿವ ಶ್ರೀರಾಮುಲು ಚಿತ್ರದುರ್ಗದಲ್ಲಿ ಹೇಳಿದರು. ಇವಾಗಂತ ನಮ್ಮ ಕೆಲಸ ಮಾಡ್ಕೊಂಡು ಹೋಗ್ತೇವೆ. ಕಾನೂನು ಅನ್ನಂಥದ್ದು ಬಹಳಷ್ಟು ಎತ್ತರ ಮಟ್ಟದಲ್ಲಿದೆ. ಕಾನೂನು ಇದ್ದಂಥವ್ರಿಗೆ ಒಂದು ಕಾನೂನು, ಇಲ್ಲದಂಥವ್ರಿಗೆ ಒಂದು ಕಾನೂನು ಇರಲ್ಲ. ಕಾನೂನು ಅಷ್ಟು ಎತ್ತರದಲ್ಲಿದ್ದಂಥ ಟೈಮಲ್ಲಿ ಕಾನೂನಿಗೆ ಅನುಸಾರವಾಗಿ ಕೆಲಸವನ್ನು ಮಾಡಬೇಕಾಗುತ್ತೆ. ಹಂಗಾಗಿ ಇವತ್ತು ಭಾಳಷ್ಟು ಮಂದಿ ಪ್ರತಿಭಟನೆಗಳು ಮಾಡ್ತಾ ಇದ್ದಾರೆ. ಸರ್ಕಾರಿ ಆಸ್ತಿಪಾಸ್ತಿಗಳನ್ನ ನಷ್ಟ ಮಾಡ್ತಾ ಇದ್ದಾರೆ. ನಾನು ಹೋರಾಟ ಮಾಡೋದ ವಿಷಯದಲ್ಲಿ ನಾನು ಯಾವುದೇ ಬ್ಯಾಡ್ ಅನ್ನೋಕ್ಕೆ ಹೋಗಲ್ಲ. ಹೋರಾಟ ಮಾಡಲಿ, ಅವ್ರು ದೇ ಹ್ಯಾವ್ ರೈಟ್ಸ್ ಟು ಈ ರೀತಿ ಪ್ರೊಟೆಸ್ಟ್ ಮಾಡಬೇಕಾ. ಅಂದರೆ ಸರ್ಕಾರದ ಆಸ್ತಿಪಾಸ್ತಿಗಳು ನಷ್ಟ ಆಗಬಾರದು. ನಾನು ವಿನಂತಿ ಮಾಡ್ತಿದ್ದೇನೆ, ಸರ್ಕಾರ ಆಸ್ತಿಪಾಸ್ತಿಗಳು ನಷ್ಟ ಆದರೆ ಆ ಸರ್ಕಾರಿ ಆಸ್ತಿ ಯಾರ್ದು? ಜನರ ಆಸ್ತಿ. ಆ ಜನರ ಆಸ್ತಿಯನ್ನು ಉಳಿಸೋಂಥ ಕೆಲಸ ನಾವೆಲ್ಲರೂ ಕೂಡ ಮಾಡಬೇಕಾಯ್ತದೆ. ಹೋರಾಟ ಮಾಡಲಿ, ಯಾಕಂದರೆ ಕಾನೂನು ಎಲ್ಲರಿಗೂ ಒಂದಾದಂಥ ಟೈಮಲ್ಲಿ ಕಾನೂನು ಅದರದೇ ಆದಂಥ ಕೆಲಸ ಮಾಡ್ಕೊತದೆ. ಅದಕ್ಕೆ ನಾವೆಲ್ಲರೂ ಕೂಡ ಸಹಕಾರ ಕೊಡುವಂಥ ಕೆಲಸ ಆಗಬೇಕು. ಅನೇಕ ಸರ್ಕಾರಗಳನ್ನು ನಾವು ನೋಡಿದ್ದೇವೆ. ಸರ್ಕಾರಗಳೆಲ್ಲ ಕೂಡ ಭಾಳಷ್ಟು ಯು ಪಿ ಎ ಸರ್ಕಾರಗಳಿದ್ದಂಥ ಟೈಮಲ್ಲಿ ಕೂಡ ನಾನು ನೋಡಿದ್ದೀವಿ. ಅನೇಕ ಘಟನಾವಳಿಗಳು ಈ ರೀತಿ ಆಗಿದ್ದಾವೆ. ಇಡೀ ಕರ್ನಾಟಕದಲ್ಲಿ ಒಂದಲ್ಲ, ಇಡೀ ದೇಶದಾದ್ಯಂತ ಈ ರೀತಿ ಘಟನಾವಳಿಗಳಾದಂಥ ಟೈಮಲ್ಲಿ ಯಾರೊಬ್ಬರು ಕೂಡ ಈ ರೀತಿ ಹೋರಾಟ ಮಾಡೋಂಥದ್ದು ಮಾಡುವಂಥ ಸಂದರ್ಭದಲ್ಲಿ ಕೂಡ ಸರ್ಕಾರದ ಆಸ್ತಿ ನಷ್ಟ ಮಾಡುವಂಥ ಕೆಲಸ ಆಗಲಿಲ್ಲ. ಅವತ್ತು ಏನು ಇವತ್ತು ರಾಜಕೀಯ ಷಡ್ಯಂತ್ರ ಇನ್ನೊಂದು ಅಂತ ಹೇಳ್ತಾ ಇದ್ರು. ಯಾವುದೇ ರಾಜಕೀಯ ಷಡ್ಯಂತ್ರದಿಂದ ಮಾಡಿದಂಥ, ರಾಜಕೀಯ ಕುಟ್ರದಿಂದ ಮಾಡಿದಂಥ ಕೆಲಸ ಏನಲ್ಲ. ಇದೆಲ್ಲ ಕೂಡ ಕಾನೂನು ಅನುಸಾರವಾಗಿ ನಡೀತಾ ಇರುವಂಥ ಕೆಲಸ. ಕಾನೂನು ಏನೇನಕ್ಕೆ ಆಗ್ತಾ ಇದ್ರೆ ಅದಕ್ಕೆ ಸಹಕಾರವನ್ನು ಕೊಡುವಂಥ ಕೆಲಸ ಆಗಬೇಕು. ರಸ್ತೆ ಚೆನ್ನಾಗಿರೋದ್ರಿಂದ ರಸ್ತೆ ಅಪಘಾತ ಸಂಖ್ಯೆಯಲ್ಲಿ ಏರಿಕೆಯಾಗುತ್ತಿವೆ ಎಂದು ಡಿಸಿಎಂ ಗೋವಿಂದ ಕಾರಜೋಳ ಚಿತ್ರದುರ್ಗ ಜಿಲ್ಲೆಯಲ್ಲಿ ಚಿತ್ರಹಳ್ಳಿಯಲ್ಲಿ ಮಾಧ್ಯಮಗಳ ಎದುರು ಹೇಳಿಕೆ ನೀಡಿದರು. ಗುಜರಾತ್ ಮಾದರಿಯಲ್ಲಿ ದಂಡ ವಿನಾಯಿತಿ ಬಗ್ಗೆ ಸಚಿವ ಸಂಪುಟದಲ್ಲಿ ಚರ್ಚಿಸಿ ತೀರ್ಮಾನ ಕೈಗೊಳ್ಳುತ್ತೇವೆ ಎಂದು ಡಿಸಿಎಂ ಗೋವಿಂದ ಕಾರಜೋಳ ಹೇಳಿದರು. ಈ ವೇಳೆ ಮೋಟಾರು ವಾಹನ ಕಾಯ್ದೆ ತಿದ್ದುಪಡಿ ಕುರಿತು ಪ್ರತಿಕ್ರಿಯಿಸಿದ ಅವರು, ದುಬಾರಿ ದಂಡಕ್ಕೆ ನನ್ನ ಸಹಮತವಿಲ್ಲ, ನಾನು ವಿರೋಧಿಸುತ್ತೇನೆ. ದೇಶದಲ್ಲಿ ಸುರಕ್ಷತೆ ದೃಷ್ಟಿಯಿಂದ ವಾಹನ ಕಾಯ್ದೆ ತಿದ್ದುಪಡಿ ತರಲಾಗಿದೆ. ಪ್ರತಿದಿನ 10,000 ರಸ್ತೆ ಅಪಘಾತಗಳು ನಡೆಯುತ್ತಿವೆ. ರಸ್ತೆಗಳು ಚೆನ್ನಾಗಿರುವ ಕಾರಣದಿಂದ ಅಪಘಾತ ಹೆಚ್ಚಾಗುತ್ತಿವೆ. ರಸ್ತೆಗಳು ಅಭಿವೃದ್ಧಿಯಾಗಿ ಅಪಘಾತಗಳು ಹೆಚ್ಚಾಗುತ್ತಿವೆ. ದುಬಾರಿ ದಂಡ ವಿರೋಧಿಸುತ್ತೇನೆ, ಆದರೆ ರಸ್ತೆ ಸುರಕ್ಷತೆ ಇಲ್ಲ ಅನ್ನೋದನ್ನು ಒಪ್ಪುವುದಿಲ್ಲ ಎಂದು ಚಿತ್ರದುರ್ಗ ಜಿಲ್ಲೆಯ ಚಿತ್ರಹಳ್ಳಿಯಲ್ಲಿ ಅಭಿಪ್ರಾಯಪಟ್ಟರು. ಕಿಲೋಮೀಟರ್ 160 ಕಿಲೋಮೀಟರ್ ಸ್ಪೀಡ್ ಹೋಗ್ತಾರೆ, ಅವಕಾಶ ಅದನ್ನ ಕಾನೂನಿನಲ್ಲಿ ಆ ರೀತಿ ಹೋಗಬಾರ್ದಂತ ಕಾನೂನು ಜಾರಿಗೆ ತಂದು ಕೇಳಿ ಹೈವೇನಲ್ಲೇ ಜಾಸ್ತಿ ಅಪಘಾತಗಳಾಗುತ್ತೆ. ಅದಕ್ಕೆ ನಾನು ಅದು ಒಂದು, ನಾನು ಹೆಚ್ಚು ದಂಡ ಹಾಕೋದನ್ನು ಬೆಂಬಲಿಸೋದಲ್ಲ, ನಾನು ಹೆಚ್ಚು ದಂಡ ಹಾಕೋದನ್ನು ಬೆಂಬಲಿಸೋದಿಲ್ಲ. ಅದನ್ನು ಯಾವ ರೀತಿ ನಾವು ಪುನಃ ಪರಿಶೀಲನೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಮ್ಮ ಸಚಿವ ಸಂಪುಟದಲ್ಲಿ ನಾವು ಚರ್ಚೆ ಮಾಡಿ ನಿರ್ಣಯ. ಕೋಲಾರ ಜಿಲ್ಲೆಯ ಕೆಜಿಎಫ್ ತಾಲೂಕಿನ ಕೆರೆಯಲ್ಲಿ ಗಣೇಶ ವಿಸರ್ಜನೆ ಮಾಡಲು ಹೋಗಿ ನೀರಿನಲ್ಲಿ ಮೃತಪಟ್ಟ 6 ಮಕ್ಕಳ ಕುಟುಂಬದವರನ್ನ ಕೋಲಾರ ಸಂಸದ ಎಸ್ ಮುನಿಸ್ವಾಮಿ ಭೇಟಿ ಮಾಡಿ ಸಾಂತ್ವನ ಹೇಳಿದರು. ಈ ವೇಳೆ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಅಕ್ರಮ ಮರಳು ದಂಧೆ ಹೆಚ್ಚಾಗಿದೆ. ಅಕ್ರಮ ಮರಳು ದಂಧೆಗೆ ಮಕ್ಕಳು ಬಲಿಯಾಗಿದ್ದು ದುರಂತ ಎಂದರು. ಡಿಸಿ ಹಾಗೂ ಎಸ್ಪಿ ಅವರಿಗೆ ಕೆರೆಗಳಲ್ಲಿ ನಡೆಯುತ್ತಿರುವ ಅಕ್ರಮ ಮರಳು ದಂಧೆಗೆ ಕಡಿವಾಣ ಹಾಕುವಂತೆ ಹೇಳಿದರು. ಕೆಲಸ ಈ ಥರ ಮಾಡೋಂಥವ್ದು ಇದಾಯಿತು. ಮತ್ತು ಅಲ್ಲಿ ಏನು ಈ ಸ್ಮಶಾನ ಇನ್ನೊಂದು ಮತ್ತೊಂದು ಇತ್ತು, ಅಲ್ಲಿ ಊರಿಂದು ಪ್ರಾಬ್ಲಮ್ಗಳಿತ್ತು, ಅದ್ರ ಬಗ್ಗೆ ಎಲ್ಲ ಕೇಳ್ಕೊಂಬಂದೆ. ನಾವೆಷ್ಟೇ ಕೋಟಿಗಳು ಕೊಟ್ಟರೇನು ಹೋಗಿದ್ದ ಜೀವ ಬರೋಲ್ಲ ನನಗೂ. ಆ ಮಕ್ಕಳು ನೋಡಿದರೆ ಈಗ ಆಗ್ತಾನೆ ನಿದ್ದೆ ಮಾಡ್ತಾ ಇರತಕ್ಕಂಥ ಮಕ್ಕಳ ಥರ ಇದ್ದರು. ಯಾರಿಗೆ ಆದರೂ ಮಕ್ಕಳೇ, ನಮ್ಮ ಮಕ್ಕಳು ಬೇರೆ, ಆ ಮಕ್ಕಳು ಬೇರೆ ಅಲ್ಲ. ಆ ರೀತಿ ಯಾವತ್ತೂ ನಮ್ಮ ಕೋಲಾರ ಜಿಲ್ಲೆಯಲ್ಲಾಗಿರ್ಬೋದು, ಕರ್ನಾಟಕ ರಾಜ್ಯದಲ್ಲಿ, ದೇಶದಲ್ಲಿ ಎಲ್ಲೂ ಆಗಬಾರ್ದು.
ಅದಕ್ಕೋಸ್ಕರ ನಾನು ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಸೂಚನೆ ಮಾಡಿದ್ದೀನಿ, ಎಲ್ಲ ಶಾಲೆಗಳಲ್ಲೂ ಸರ್ಕಾರಿ ಶಾಲೆಯ ಮಕ್ಕಳಿಗೆ, ಯಾವುದು ಖಾಸಗಿ ಶಾಲೆಯ ಮಕ್ಕಳಿಗೂ ಎಲ್ಲೂ ಈಜೊಡೆಯಕ್ಕೆ ಹೋಗೋದು, ಗಣೇಶ ಬಿಡೋಕೆ ಹೋಗೋದು, ಅವ್ರ ಜೊತೆಲಿ ಸೇರಿಕೊಂಡು ಕಂಟೆಗಳ ಕೆರೆಗಳಲ್ಲಿ ಕುಂಟೆಗಳಲ್ಲಿ ಎಲ್ಲ ಹೋಗಲೇಬಾರ್ದು. ಅದಕ್ಕೋಸ್ಕರ ಅವ್ರಿಗೆ ಅವೇರ್ನೆಸ್ ಕೊಡೋಂಥ ಕಾರ್ಯಕ್ರಮಗಳು ಮಾಡಬೇಕು. ಮುಂದಿನ ದಿನಗಳಲ್ಲಿ ನಮ್ಮಲ್ಲಿ ಏನು ಈಗ ವೈದ್ಯಕೀಯ ನಿರ್ಲಕ್ಷ್ಯ ಅಂತ ಹೇಳ್ಬಿಟ್ಟು ಏನು ಕೇಳ್ತಾ ಇದ್ದಾರೆ, ಅಲ್ಲಿ ಆಂಬ್ಯುಲೆನ್ಸ್ ಇರಲಿಲ್ಲ ಮತ್ತು ಡಾಕ್ಟರ್ ಇಲ್ಲ ಅಂತ, ನಾನು ಸಂಬಂಧಪಟ್ಟಂಥ ಸಚಿವರು ಶ್ರೀರಾಮುಲು ಸಾಹೇಬ್ರಿಗೆ ಮಾತಾಡಿ ಆ ಡಾಕ್ಟ್ರ್ಗಳ ಕೊರತೆ ಏನಿತ್ತು ತಕ್ಷಣವೇ ಇವತ್ತೇ ಆದೇಶ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೇಳಿ ಅವರು ಒಪ್ಕೊಂಡಿದ್ದಾರೆ. ಆಂಬ್ಯುಲೆನ್ಸ್ಗಳು ಏನು ನಿನ್ನೆ ಇವರು ಫೋನ್ ಮಾಡಿದಾಗ ಇರಲಿಲ್ಲ ಅಂತ ಹೇಳ್ಬಿಟ್ಟು ಹೇಳಿದರು. ಅದಕ್ಕೋಸ್ಕರ ಆಂಬ್ಯುಲೆನ್ಸ್ ಎಲ್ಲೋಗಿತ್ತು ಏನಿತ್ತಂತ ಜಿಲ್ಲಾಧಿಕಾರಿಗಳು ಸೇರಿಕೊಂಡು ಅದು ಏನು ಸುಮ್ಮನೆ ಹೇಳ್ತಾ ಇದ್ದಾರೆ ಇಲ್ಲ ಎಲ್ಲರೂ ಆಕ್ಸಿಡೆಂಟ್ ಆಗಿ ಹೊರಗಡೆ ಹೋಗಿತ್ತು ಅನ್ನೋದ್ರ ಬಗ್ಗೆನೂ ತಿಳ್ಕೊಂಡು ಆ ಡಾಕ್ಟ್ರ್ ಏನು ಅಲ್ಲಿ ಇರಲಿಲ್ಲ ಅವರು ಸ್ಥಳೀಯರೇ ಆಗಿರೋದ್ರಿಂದ ಆ ಡಾಕ್ಟ್ರ್ ಮೇಲೆ ತುಂಬ ಅಲಿಗೇಷನ್ ಇರೋದ್ರಿಂದ ಅವ್ರನ್ನ ಅಮಾನತ್ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳಿದ್ದೀರಿ. ಈಗಾಗಲೇ ಜಿಲ್ಲಾಧಿಕಾರಿಗಳಿಗೂ ಹೇಳಿದ್ದೀರಿ ಮತ್ತು ಅಲ್ಲಿ ಎಸ್ ಸಿ ಅವ್ರಿಗೆ ಹೇಳಿದ್ದೀರಿ, ಆ ಕೆಲಸ ಆಗುತ್ತೆ. ಮುಂದಿನ ದಿನಗಳಲ್ಲಿ ಈ ಥರ ಅನಾಹುತಗಳಾಗದೇ ಇರತಕ್ಕಂಥ ರೀತಿಯಲ್ಲಿ ಎಚ್ಚೆತ್ಕೊಂಡು ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತ ಒಟ್ಟಿಗೆ ಸೇರಿಕೊಂಡು ಕೆಲಸ ಮಾಡ್ತೀರಿ ಅಂತ ಹೇಳಿ. ಈಗ ಇವತ್ತೇನು ಆ ಊರೇ ದುಃಖ ಸ್ಥಿತಿಯಲ್ಲಿತ್ತು, ಯಾರ ಹತ್ರನೂ ಏನು ಮಾತಾಡಿ ಅಲ್ಲಿ ಇದು ಮಾಡೋಂಥ ಪರಿಸ್ಥಿತಿ ಇರಲಿಲ್ಲ. ಮುಂದಿನ ದಿನಗಳಲ್ಲಿ ಹೋಗಿ ನಿಜವಾಗ್ಲೂ ಇನ್ನೂ ನನ್ನ ಫಂಡಿಂದ ಏನೇನು ಮಾಡ್ಬೋದು ಆ ಕುಟುಂಬದವ್ರಿಗೆ, ಮತ್ತು ಈ ಕೆರೆಗಳಿಂದ ಏನೇನು ಆಗ್ತಾ ಇದೆ ಇದ್ರ ಬಗ್ಗೆ ನಮ್ಮ ಮೈಂಡ್ಸು. ಕಳೆದ ಒಂದೂವರೆ ವರ್ಷಗಳಿಂದ ಪರಸ್ಪರ ಪ್ರೀತಿ ಮಾಡುತ್ತಿದ್ದ ಮುಸ್ಲಿಂ ಜೋಡಿಯೊಂದು ಮನೆಯವರ ವಿರೋಧದ ಹಿನ್ನೆಲೆಯಲ್ಲಿ ಉಡುಪಿ ಜಿಲ್ಲೆಯ ಕುಂದಾಪುರದಲ್ಲಿ ವಿವಾಹವಾದ ಘಟನೆ ನಡೆದಿದೆ. ಹೌದು, ಸಾಗರದ ಸುಮಯ್ಯ ಬಾನು ಮತ್ತು ರೆಹಮತ್ ಎಂಬುವರು ಒಂದೂವರೆ ವರ್ಷದಿಂದ ಪ್ರೀತಿಸುತ್ತಿದ್ದರು. ಆದರೆ ಯುವಕನ ಮನೆಯವರಿಗೆ ಇಷ್ಟವಿರಲಿಲ್ಲ. ಇದರಿಂದಾಗಿ ಯುವಕ ರೆಹಮತ್ ಹಾಗೂ ಯುವತಿ ಸುಮಯ್ಯ ಬಾನು ಕುಂದಾಪುರದ ಮಹಿಳಾ ಸಾಂತ್ವನ ಕೇಂದ್ರಕ್ಕೆ ಆಗಮಿಸಿ ಸುಮಯ್ಯ ಮದುವೆ ಮಾಡಿಸುವಂತೆ ದೂರು ನೀಡಿದ್ದಳು. ಮಹಿಳಾ ಸಾಂತ್ವನ ಕೇಂದ್ರದ ಅಧ್ಯಕ್ಷೆ ರಾಮದಾಸ್ ಕುಂಭಾಷಿ ಯುವತಿಯ ತಾಯಿ, ಮಾವ ಹಾಗೂ ಮಸೀದಿಯ ಧರ್ಮಗುರುಗಳನ್ನ ಕುಂದಾಪುರಕ್ಕೆ ಕರೆದುಕೊಂಡು ಹೋಗಿ ಮಾತುಕತೆ ನಡೆಸಿ ಬಳಿಕ ಪುರಸಭೆ ಸದಸ್ಯರಾದ ಮೊಹಮ್ಮದ್ ಅಬು ಅವರ ಸಹಭಾಗಿತ್ವದಲ್ಲಿ ಪ್ರೇಮಿಗಳು ಹಾರ ಬದಲಿಸಿಕೊಂಡು ಬಳಿಕ ರಾತ್ರಿ 8 ಗಂಟೆಗೆ ಮಸೀದಿಯಲ್ಲಿ ಮುಸ್ಲಿಂ ಸಂಪ್ರದಾಯದಂತೆ ನಿಖಾ ನಡೆಯಿತು. ಮಹಿಳಾ ಸಾಂತ್ವನ ಕೇಂದ್ರದ ವತಿಯಿಂದ ತಾಳೆ ಸರವನ್ನ ಉಡುಗೊರೆಯಾಗಿ ನೀಡಲಾಯಿತು. ಔರಾದ್ ತಾಲೂಕಿನ ನಾಗೂರು ಎಂ ಗ್ರಾಮದಲ್ಲಿ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಮೊಹರಂ ಹಬ್ಬ ಆಚರಣೆ ಮಾಡಲಾಯಿತು. ಹಬ್ಬದ ಕೊನೆಯ ದಿನವಾದ ಬುಧವಾರದಂದು ಮುಂಜಾನೆಯಿಂದ ಗ್ರಾಮದಲ್ಲಿ ಸಡಗರ ಹಬ್ಬದ ವಾತಾವರಣ ಇತ್ತು. ಎಸ್, ಔರಾದ್ ತಾಲೂಕಿನ ನಾಗೂರು ಎಂ ಗ್ರಾಮದಲ್ಲಿ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಮೊಹರಂ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಲಾಯಿತು. ಮಧ್ಯಾಹ್ನದ ಅನೇಕ ಕಲಾವಿದರಿಂದ ಕರಡಿ ಕುಣಿತ, ಹುಲಿ ಕುಣಿತ, ಪೈತ್ರಿಪದ, ಸವಾಲ್ ಖವಾಲಿ, ಗೆಜ್ಜೆ ಕುಣಿತ ಹಾಗೂ ಗ್ರಾಮದ ಮುಖಂಡ ಬಾಬುರಾವ್ ಶೇರಿಕಾರ್ ಹಾಗೂ ಜ್ಞಾನೋಬ ಬಿರಾದರ್ ನಟಿಸಿದ ಜಾಣಿ ಪೋತ್ರಾಜ್ ನೃತ್ಯ ಎಲ್ಲರ ಗಮನ ಸೆಳೆಯಿತು. ನಂತರ ಲಾಲ್ ಸಾಬ್, ಮೌಲಾಲಿ, ಸಿದ್ದೇಸಾಬ್, ದೇವರ ಪೀರ್ಗಳು ಗ್ರಾಮದ ಎಲ್ಲರ ಮನೆಗಳಿಗೆ ತೆರಳಿ ನೀರು ಪಡೆದರು. ತಾಲೂಕಿನ ವಿವಿಧ ಗ್ರಾಮಗಳಿಂದ ಆಗಮಿಸಿದ ಭಕ್ತರ ತಂಡೋಪ ತಂಡವಾಗಿ ಆಗಮಿಸಿ ಪ್ರೀತಿಯ ದೇವರಿಗೆ ನೈವೇದ್ಯ ಅರ್ಪಿಸಿ ಕಾಯಿ ಕರ್ಪೂರ ಒಡೆದು ಹರಕೆಯನ್ನ ಈಡೇರಿಸಿದರು.
ಬೀದರ್ನ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಮಾನ್ಯ ಪ್ರಧಾನಮಂತ್ರಿಯವರ ನೇರ ಪ್ರಸಾರ ಕಾರ್ಯಕ್ರಮ ವೀಕ್ಷಿಸಿದ ಪಶು ಸಂಗೋಪನಾ ಸಚಿವರಾದ ಪ್ರಭು ಚವ್ಹಾಣ್. ಉತ್ತರ ಪ್ರದೇಶದ ಮಥುರಾ ನಗರದಲ್ಲಿ ಸೆಪ್ಟೆಂಬರ್ 11ರ ಬೆಳಿಗ್ಗೆ ರಾಷ್ಟ್ರೀಯ ಜಾನುವಾರು ರೋಗ ನಿಯಂತ್ರಣ ಕಾರ್ಯಕ್ರಮಕ್ಕೆ ಮಾನ್ಯ ನರೇಂದ್ರ ಮೋದಿ ಅವರು ಚಾಲನೆ ನೀಡಿದರು. ದೇಶದ ಎಲ್ಲಾ ಕಡೆ ಇರುವ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ಇದರ ನೇರ ಪ್ರಸಾರ ಕಾರ್ಯಕ್ರಮದ ಆಯೋಜನೆ ಮಾಡಲಾಗಿದೆ. ಬೀದರ್ ಜಿಲ್ಲೆಯಲ್ಲೂ ಸಹ ಈ ಕಾರ್ಯಕ್ರಮದ ನೇರ ಪ್ರಸಾರದ ವ್ಯವಸ್ಥೆಯನ್ನು ಜನವಾಡ್ ಹತ್ತಿರದ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಮಾಡಲಾಯಿತು. ಜಾನುವಾರುಗಳಿಗೆ ವಿವಿಧ ರೋಗಗಳಿಂದ ಪಾರು ಮಾಡಿ ಪಶು ಸಂಪತ್ತು ಬಲಗೊಳಿಸುವ ಉದ್ದೇಶವನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಹೊಂದಿದ್ದು, ಕೇಂದ್ರ ಸರ್ಕಾರದ ಪೂರ್ಣ ಸಹಭಾಗಿತ್ವದಲ್ಲಿ ಈ ಯೋಜನೆ ಜಾರಿಗೆ ಬರುತ್ತಿದೆ. ಹಾಕಿಕೊಂಡಿರುವಂತೆ ಕರ್ನಾಟಕ ರಾಜ್ಯ ಸರ್ಕಾರದ ಪಶು ಸಂಗೋಪನೆ ಸಚಿವರಾಗಿ ನಾನು ಹೃತ್ಪೂರ್ವಕ ಅಭಿನಂದನೆಗಳು ಸಲ್ಲಿಸುತ್ತೇನೆ ಎಂದು ಸಚಿವರಾದ ಪ್ರಭು ಚವ್ಹಾಣ್ ಈ ಸಂದರ್ಭದಲ್ಲಿ ಸುದ್ದಿಗಾರರಿಗೆ ತಿಳಿಸಿದರು. पांच साल के दौरान दूध उत्पादन में करीब 7% की वृद्धि से करीब 13% की औसत बढ़ोतरी दर्ज की गई. और मैं अपना एक अनुभव बताऊं, अफ्रीका में एक छोटा सा 250 गाय बैंड करने का कार्यक्रम, लेकिन देश के सामने पूरी बात लाई नहीं गई. रवांडा में गांव के अंदर गाय फेंक देते लोगों को, और फिर उनका जो पहला ಕಾಗವಾಡ ತಾಲೂಕಿನ ವಿಜಯಪುರ ಸಂಕೇಶ್ವರ ಕಾಗವಾಡ ಕಲಾದ್ಗಿ ರಾಜ್ಯ ಹೆದ್ದಾರಿ ಸುಧಾರಣೆಗಾಗಿ 8.20 ಕೋಟಿ ರೂಪಾಯಿ ಕಾಮಗಾರಿಗೆ ಅಥಣಿ ಸಕ್ಕರೆ ಕಾರ್ಖಾನೆಯ ಎಂಡಿ ಶ್ರೀನಿವಾಸ ಶ್ರೀಮಂತ್ ಪಾಟೀಲ್ ಇವರ ಉಪಸ್ಥಿತಿಯಲ್ಲಿ ಚಾಲನೆಯನ್ನು ನೀಡಿದರು. ಕಳೆದ ಅನೇಕ ವರ್ಷಗಳ ಬಳಿಕ ಕಾಗವಾಡ ಮತಕ್ಷೇತ್ರ ವ್ಯಾಪ್ತಿಯ ವಿಜಯಪುರ ಸಂಕೇಶ್ವರ ಕಾಗವಾಡ ಕಲಾದಗಿ ರಾಜ್ಯ ಹೆದ್ದಾರಿಯ ಶಿರ್ಗುಪ್ಪಿ ಶೇಡ್ಬಾಲ್ ಸ್ಟೇಷನ್ ಕಾಗವಾಡ ಉಗಾರ ಮಧ್ಯದ ರಾಜ್ಯ ಹೆದ್ದಾರಿ ಮಾರ್ಗದಲ್ಲಿಯ ರಸ್ತೆ ಸುಧಾರಣೆಗಾಗಿ 8.20 ಕೋಟಿ ರೂಪಾಯಿ ವೆಚ್ಚಗಳ ಕಾಮಗಾರಿಗೆ ಅಥಣಿ ಸಕ್ಕರೆ ಕಾರ್ಖಾನೆಯ ಎಂಡಿ ಶ್ರೀಮಂತ ಪಾಟೀಲ್ ಅವರ ಉಪಸ್ಥಿತಿಯಲ್ಲಿ ಚಾಲನೆ ನೀಡಿದರು. ಶ್ರೀನಿವಾಸ್ ಪಾಟೀಲ್ ಮಾತನಾಡಿ, ಕಾಗವಾಡ ಮತಕ್ಷೇತ್ರದಲ್ಲಿ ಹದಗೆಟ್ಟು ಹೋದ ರಸ್ತೆಗಳು ಸುಧಾರಣೆಗಾಗಿ ನಮ್ಮ ತಂದೆ ಶಾಸಕ ಶ್ರೀಮಂತ ಪಾಟೀಲ್ ಅವರು ವಿಶೇಷ ಪ್ರಯತ್ನಿಸಿ ಸರ್ಕಾರದಿಂದ ಅನುದಾನ ಮಂಜೂರುಗೊಳಿಸಿದ್ದಾರೆ. ಈಗಿರುವ ರಸ್ತೆಗಳು ರಾಜ್ಯ ಹೆದ್ದಾರಿಯಾಗಿ ಪರಿವರ್ತನೆಗೊಂಡಿದ್ದರಿಂದ ಹೊಸ ರಸ್ತೆಗಳು ನಿರ್ಮಿಸದೆ ರಸ್ತೆ ಸುಧಾರಣೆ ಕಾಮಗಾರಿ ಅನುದಾನ ಮಂಜೂರುಗೊಂಡಿದೆ. ಗುತ್ತಿಗೆದಾರರು ಗುಣಮಟ್ಟದ ರಸ್ತೆ ನಿರ್ಮಿಸಬೇಕೆಂದು ಕರೆ ನೀಡಿದರು. ದಲಿತ ಮುಖಂಡ ಸುಭಾಷ್ ಢಾಲೆ ಮಾತನಾಡುವಾಗ, ಅನರ್ಹ ಶಾಸಕ ಶ್ರೀಮಂತ್ ಪಾಟೀಲ್ ಅವರು ಕಾಗವಾಡ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿಗಾಗಿ ಸರ್ಕಾರದಿಂದ ಅನುದಾನ ಪಡೆಯಲು ಪ್ರಯತ್ನಿಸಿದ್ದಾರೆ. ಅವರು ಕ್ಷೇತ್ರದ ಅಭಿವೃದ್ಧಿಗಾಗಿ ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ ಎಂದು ಹೇಳಿದರು. ಈ ಒಂದು ಸಂದರ್ಭದಲ್ಲಿ ನಾನು ಇಷ್ಟ ಹೇಳಕ್ ಇಷ್ಟಪಡ್ತೀನಿ, ನಮ್ಮ ಶಾಸಕರಿಗೆ ಏನು ನಿರ್ಣಯ ತುಂಬ ರಾಜಕೀಯ ಇವತ್ತಿನ ದಿವಸ ಏನು ಆಗು ಹೋಗುಗಳು ನಡೆದವು ನಮ್ಮ ಕರ್ನಾಟಕ ರಾಜ್ಯದ ರಾಜಕೀಯ ಪರಿಸ್ಥಿತಿ. ತಾತೆ ಅವರು ವೈಯಕ್ತಿಕವಾಗಿ ಏನು ರಾಜೀನಾಮೆ ಕೊಡ್ತೇನೆ ಅಥವಾ ಮತ್ತೇನು ಮಾಡ್ತೇನೆ ವೈಯಕ್ತಿಕವಾಗಿ ಏನು ಹೇಳಿಲ್ಲ ಅವರು. ಅವ್ರು ಏನಾದರೂ ಮಾತಾಡಿದರೆ ನಾವು ರಾಜೀನಾಮೆ ಪತ್ರ ಸಲ್ಲಿಸ್ತೇನಪ್ಪ, ಶಾಸಕ ಸ್ಥಾನ ಬಿಡ್ತೇನೆ ಅಂತಂದು ಅಂದಿತ್ತರ ಅದು ಜನತೆಗೋಸ್ಕರ ಮತ್ತು ಮತಕ್ಷೇತ್ರದ ಅಭಿವೃದ್ಧಿಗೋಸ್ಕರ ಬರ್ತಾ ಇದ್ದ ವೈಯಕ್ತಿಕ ತನ್ನಗೋಸ್ಕರ ಅಂದಿಲ್ಲ. ಇದನ್ನು ನಾವು ಎಲ್ಲರೂ ಅರ್ಥ ಮಾಡ್ಕೊಬೇಕಾಗ್ತದೆ. ಅದಕ್ಕೆ ಶಾಸಕರ ಏನು ನಿರ್ಣಯ ತಂದರೂ ಅದಕ್ಕೆ ನಾವು ಎಲ್ಲ ಸಹಮತಿ ಇದ್ದೀವಿ, ಅವ್ರಿಗೆ ಬೆಂಬಲ ನಾವು ನಿರುತ್ತೇವೆ ಈ ಸಂದರ್ಭ ಹೇಳಿ ಅದನ್ನು ನಾಲ್ಕು ಮಾತನಾಡಲು ಅವಕಾಶ ಮಾಡ್ಕೊಳ್ಳಿ ಎಲ್ಲರಿಗೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಬಾಗಲಕೋಟೆ ವಿಭಾಗದಿಂದ ತುರುಸಿನ ಸ್ಪರ್ಧೆ ಹಾಗೂ ವಿಭಾಗ ಮಟ್ಟದ ಅಧಿಕಾರಿಗಳ ಹಾಗೂ ನೌಕರರ ಕ್ರೀಡಾಕೂಟ ಹಮ್ಮಿಕೊಂಡಿದ್ದು ಬಹಳ ವಿಶೇಷವಾಗಿತ್ತು. ಇದರ ಬಗ್ಗೆ ಒಂದು ಸ್ಮಾಲ್ ರಿಪೋರ್ಟ್ ಇಲ್ಲಿದೆ, ವಾಚ್ ಮಾಡಿ. ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಬಾಗಲಕೋಟೆ ವಿಭಾಗದಿಂದ ಬಾಗಲಕೋಟೆ ಬಸವೇಶ್ವರ ಇಂಜಿನಿಯರಿಂಗ್ ಕಾಲೇಜು ಮೈದಾನ ವಿದ್ಯಾಗಿರಿ ಬಾಗಲಕೋಟೆ ಕ್ರೀಡಾಕೂಟದಲ್ಲಿ ನಡೆಸಿದ ಬಸವೇಶ್ವರ ಫಿಸಿಕಲ್ ಎಜುಕೇಶನ್ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಕ್ರೀಡಾಕೂಟ ಸಮಯ ಪ್ರಜ್ಞೆ ನಿರ್ಣಯವನ್ನು ಅಚ್ಚುಕಟ್ಟಾಗಿ ನೀಡಿದ್ದರು. ಕಾಲೇಜು ಪ್ರಾಂಶುಪಾಲರು, ಪ್ರಾಚಾರ್ಯರು, ವಿದ್ಯಾರ್ಥಿಗಳು ಸಹ ಉಪಸ್ಥಿತರಿದ್ದರು. ರಸ್ತೆ ಸಾರಿಗೆ ವಿಭಾಗ ಬಾಗಲಕೋಟೆ ನೌಕರರ ಕ್ರೀಡಾಕೂಟಗಳನ್ನು ಹಮ್ಮಿಕೊಂಡಿದ್ದು, ಈ ಒಂದು ಕ್ರೀಡಾಕೂಟಗಳನ್ನು ಬಸವೇಶ್ವರ ದೇವ ಶಿಕ್ಷಣ ಮಹಾವಿದ್ಯಾಲಯದ ಪ್ರಾಚಾರ್ಯರು ಹಾಗೂ
ಶಿಕ್ಷಕರ ಉಪನ್ಯಾಸಕರ ಒಂದು ಸಹಯೋಗದಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು. ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲು ಪ್ರಶಿಕ್ಷಣಾರ್ಥಿಗಳು ಕೂಡ ಅಷ್ಟೇ ಒಂದು ಒಳ್ಳೆಯ ಚಾಚ ಒಳ್ಳೆಯ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಎಲ್ಲ ಆಟಗಳನ್ನು ಅಥವಾ ಪ್ರಶಿಕ್ಷಣಾರ್ಥಿಗಳು ಮುಂದಿಂತು ಎಲ್ಲ ಆಟಕೂಟಗಳನ್ನ ನಿರ್ವಹಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಸಾಧನೆಗೆ ಯಾವುದೇ ವಯಮಿತಿ ಅಡ್ಡಿ ಇಲ್ಲ ಅನ್ನೋದನ್ನ ಐಟಿಐ ದ್ವಿತೀಯ ತರಗತಿ ಓದುತ್ತಿದ್ದ ವಿದ್ಯಾರ್ಥಿಯೊಬ್ಬ 14 ಅಡಿ ಉದ್ದದ ದ್ವಿಚಕ್ರ ವಾಹನ ತಯಾರಿಸಿ ರೈತನ ಮಗ ಉತ್ತಮ ಸಾಧನೆ ಮಾಡಿದ್ದಾನೆ. ಅಬ್ಬಾ, ಇದು ಎಲ್ಲಿ ಮತ್ತು ಯಾರು ಅಂತೀರಾ? ಹಾಗಾದರೆ ಸುದ್ದಿ ವಾಚ್ ಮಾಡಿ. ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ತಾಲೂಕಿನ ಶಿವಾಪುರವಾಡಿ ಗ್ರಾಮದ ಬಡ ರೈತನ ಮಗ ಸೌರಭ್ ಖೋತನು ನಿಪ್ಪಾಣಿ ಕೈಗಾರಿಕಾ ತರಬೇತಿ ಕೇಂದ್ರವಾದ ಮರಟ ಮಂಡಳಿಯಲ್ಲಿ ಮೆಕ್ಯಾನಿಕ್ ಮೋಟಾರ್ ವೆಹಿಕಲ್ ವ್ಯಾಸಂಗವನ್ನು ಮಾಡುತ್ತಿದ್ದು, ಕಾಲೇಜಿನ ಪ್ರೊಫೆಸರ್ ಬಿಎನ್ ಕುಲಕರ್ಣಿ ಮಾರ್ಗದರ್ಶನದಲ್ಲಿ ಎಲ್ಲ ಸ್ಕಾಫ್ ವಸ್ತುಗಳನ್ನು ಬಳಸಿ ಸುಮಾರು 10 ದಿನಗಳಲ್ಲಿ 14 ಅಡಿ ಉದ್ದ ದ್ವಿಚಕ್ರ ವಾಹನ 3 ಜನ ಸವಾರ ಮಾಡಬಹುದೆಂಬುದನ್ನು ಕಂಡುಹಿಡಿದಿದ್ದಾರೆ. ಈ ವಿದ್ಯಾರ್ಥಿನಿಯ ಸಾಧನೆಯನ್ನು ಕಂಡು ಸಂಸ್ಥೆಯ ಅಧ್ಯಕ್ಷರ ಕುಟುಂಬದಿಂದ ವಿದ್ಯಾರ್ಥಿನಿಯನ್ನು ಸನ್ಮಾನಿಸಿ ಗೌರವಿಸಿದ್ದರು. ಈ ಸಂದರ್ಭದಲ್ಲಿ ಕಾಲೇಜಿನ ಪ್ರಾಚಾರ್ಯ ಸಚಿನ್ ಕುಲಕರ್ಣಿ ಸೇರಿದಂತೆ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. अभिमानाची गोष्ट आहे. त्यासाठी मी प्रथम त्याचा शुभेच्छा देतो आणि त्याचं जे स्वप्न आहे पुढे जे त्याला करायचं आहे त्या दृष्टीनं त्यांनी वाटचाल करावी. आमचे सर्व जे टी ओ असतील, प्रिन्सिपल असतील किंवा आम्ही सर्व असू त्याच्या पाठीशी आहोत आणि काय सहकार्य लागत असेल तरी आम्ही त्यांना सध्याला सहकार्य करू. आणि खरोखर ही अभिमानाची गोष्ट आहे की आमच्या आयटीआयच्या विद्यार्थ्यांना, सामान्य विद्यार्थ्यांना एक एवढी मोठी हे मोटरसायकल तयार केलेली आहे जे आपण सर्वांनी बघितलेले आहे. आणि खरोखर ह्याचंच उदाहरण घेऊन इतर आमच्या विद्यार्थ्यांनी किंवा भागातील दुसरे देखील ऐकायचे लोक विद्यार्थी असतील ते आपापल्यापर्यंत काहीतरी एक नवीन या भागामध्ये करण्याचं उपक्रम करण्याचं काम करावं एवढं मी आपल्या सर्वांना या समय आवाहन करतो. आणि हे खरोखर आम्हाला एक अभिमानाची गोष्ट आहे. आणि मी परत एकदा मी सर्वांच्या वतीनं आमचे ज्येष्ठ बंधू रवींद्र कदम सर्व इथं जे टी ओ प्रिन्सिपल सर्वांच्या वतीनं ಎಷ್ಟು ಜನ ವಾಹನ ಮೇಲೆ ಸವಾರ ಮಾಡಬಹುದು ರೀ? ಈಗ ಸದ್ಯ 125 ಸಿ ಸಿ ಸವಾರ ಎಷ್ಟು ಜನ ಮಾಡಬಹುದು? 3 ಜನ. ಎಷ್ಟು ಸಿ ಸಿ ಎಂಜಿನ್ ಐತ್ರಿ? 125 ಸಿ ಸಿ. ಆ ವಾಹನ ತಯಾರು ಮಾಡಲು ಯಾವ ಸಾಮಗ್ರಿ ಬಳಸ್ಕೊಂಡ್ರಿ? ಊರ್ನೆಲ್ಲ ಸ್ಕ್ರಾಪ್ ನಲ್ಲಿ ಬಳಸಿದೆ. ಚೀನ್ ಚೀನ್ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಯಲ್ಲೊಬ್ಬ ಆಧುನಿಕ ಭಗೀರಥ ತಾಲೂಕಿನ ನದಿ ಪಾತ್ರದಲ್ಲಿ ಪ್ರವಾಹ ನದಿಯಿಂದ ದೂರದ ಪ್ರದೇಶಗಳಲ್ಲಿ ಬರಗಾಲ ರೈತರ ಕಷ್ಟಕ್ಕೆ ಕರಗಿದ ಉದ್ಯಮಿ. ಆಧುನಿಕ ಭಗೀರಥ ಯಾರಂತೀರಾ? ಸ್ಟೋರಿ ವಾಚ್ ಮಾಡಿ. ಜಮಖಂಡಿ ಮುಧೋಳ ರಬಕವಿ ಬನ್ಹಟ್ಟಿ ಭಾಗದಲ್ಲಿ ಕೊಡುಗೈ ದಾನಿ ದೀನ ದಲಿತರ ಆಶಾ ಕಿರಣ ಎನಿಸಿಕೊಂಡವರೇ ಶ್ರೀ ಪ್ರಭುಲಿಂಗೇಶ್ವರ ಸಕ್ಕರೆ ಕಾರ್ಖಾನೆಗಳ ಮಾಲೀಕ ಜಗದೀಶ್ ಗುಡುಗುಂಟಿ. ಇವರು ಯಾವುದೇ ಪ್ರಚಾರ ಪ್ರಿಯರಲ್ಲ. ಬಲಗೈಯಿಂದ ಕೊಟ್ಟಿದ್ದು ಎಡಗೈಯಿಂದ ತಿಳಿಯಬಾರದೆಂಬ ಸಿದ್ಧಾಂತದ ವ್ಯಕ್ತಿ. ದೇವಸ್ಥಾನದ ಜೀರ್ಣೋದ್ಧಾರ ಜಾತ್ರೆ ಉತ್ಸವಗಳೆಂದು ಹೋದವರನ್ನ ಇಂದು ಬರಿಗೆಯಲ್ಲಿ ಕಳಿಸಿದ ಸಾತ್ವಿಕ ವ್ಯಕ್ತಿ ಜಗದೀಶ್ ಗುಡುಗುಂಟಿ. ಎಲ್ಲರೂ ಗಮನಿಸಿರುವಂತೆ ಮಹಾರಾಷ್ಟ್ರದಲ್ಲಿ ಸುರಿದ ಧಾರಾಕಾರ ಮಳೆಯಿಂದಾಗಿ ನದಿಯಲ್ಲಿ ಪ್ರವಾಹ ಬಂದು ನದಿಪಾತ್ರದ ಜನ ನಲುಗಿ ಹೋಗಿದ್ದರು. ರಾಜ್ಯದಲ್ಲಿ ಮಳೆಯ ಅಭಾವದಿಂದ ಕೆರೆಕಟ್ಟೆಗಳು ಖಾಲಿಯಾಗಿ ಬಿತ್ತನೆ ಮಾಡಿದ ಬೆಳೆಗಳು ಒಣಗಿ ಹೋಗುವ ಸ್ಥಿತಿ ನಿರ್ಮಾಣವಾಗಿ ಜನ ಜಾನುವಾರುಗಳು ಕಷ್ಟ ಅನುಭವಿಸುವಂತಾಯಿತು. ಈ ಎಲ್ಲ ವಿದ್ಯಮಾನಗಳನ್ನು ಕಣ್ಣಾರೆ ಕಂಡು ಮೊಮ್ಮಲ ಮುರುಗಿದ ಜಗದೀಶ್ ಗುಡುಗುಂಟಿ ಅವರು ಜಮಖಂಡಿ ತಾಲೂಕಿನ ಸಿದ್ದಾಪುರ ಸಮೀಪದ ತಮ್ಮ ಮಾಲೀಕತ್ವದ ಪ್ರಭುಲಿಂಗೇಶ್ವರ ಸಕ್ಕರೆ ಕಾರ್ಖಾನೆಯ ಪಕ್ಕದ ಸುಮಾರು 190 ಎಕರೆ ವಿಸ್ತೀರ್ಣದ ಸಿದ್ದಾಪುರ ಕೆರೆಗೆ ತಮ್ಮ ಸ್ವಂತ ಖರ್ಚಿನಲ್ಲಿ ನೀರು ಹರಿಸಲು ಯೋಜನೆ ರೂಪಿಸಿದ್ದರು. ತಮ್ಮ ಕಾರ್ಖಾನೆಯ ಬಳಕೆಗಾಗಿ ಸುಮಾರು 20 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಗಲಗಲಿ ಸಮೀಪದ ಕೃಷ್ಣಾ ನದಿಯಿಂದ ಪೈಪ್ಲೈನ್ ಅಳವಡಿಸಲಾಗಿದೆ.
ಇದೇ ಪೈಪ್ಲೈನ್ ಮೂಲಕವಾಗಿ ಸಿದ್ದಾಪುರ ಕೆರೆ ತುಂಬುವ ಮೂಲಕ ರೈತರ ಆರ್ಥಿಕತೆಗೆ ಬೆನ್ನೆಲುಬಾಗಿದ್ದಾರೆ. ಇದರ ಪರಿಣಾಮವಾಗಿ ಅಂತರ್ಜಲ ಪ್ರಮಾಣ ಹೆಚ್ಚಾಗಿ ಸಿದ್ದಾಪುರ, ಹುಲ್ಯಾಳ್, ಮರೆಗುದ್ದಿ, ಕೊಣ್ಣೂರು, ಹುಣಸಿಕಟ್ಟಿ, ಲಿಂಗನೂರು, ಬುದ್ನಿ, ಗಣಿ ಸೇರಿದಂತೆ ಸುತ್ತಮುತ್ತಲ ಗ್ರಾಮಗಳ ಅಂತರ್ಜಲ ಹೆಚ್ಚಾಗಿ ರೈತರು ಸಂತಸಗೊಂಡು ಉದ್ಯಮಿ ಜಗದೀಶ್ ಗುಡುಗುಂಟಿಯವರ ಕಾರ್ಯವನ್ನು ಶ್ಲಾಘಿಸುತ್ತಿದ್ದಾರೆ. ದಾನಿ ಶೆಟ್ಟಿ ಹೆಸರು ಹಿರೇಮಠ. ಇದು ಕೆರೆಗೆ ನೀರು ತುಂಬೈತಿ, ಈಗ ಮತ್ತು ಮಳೆ ಕಡಿಮೆ ಇದ್ರು ಹೆಂಗೆ ತುಂಬೈತಿ? ಸ್ವತಃ ತಮ್ಮ ಖರ್ಚಿನಿಂದನೇ ಇದಕ್ಕೆ ನೀರು ಪೂರೈಕೆ ಮಾಡಿದ್ದಾರೆ. ಇದನ್ನೆಲ್ಲ ಜನ ನೋಡಬೇಕು, ಯಾವುದೇ ರೀತಿ ಗೌರ್ಮೆಂಟಿಂದ ದುಡ್ಡೆಲ್ಲ ಏನಲ್ಲ, ಸ್ವಂತ ತಮ್ಮ ವ್ಯಕ್ತಿಯಿಂದ ದುಡ್ಡು ಖರ್ಚು ಮಾಡಿ ಮಾಡಿದ್ದಾರೆ. ಈ ರೀತಿ ಯಾವುದಾದ್ರು ಯಾವುದ್ರ ಕೆಲಸ ಮಾಡ್ತಾ ಇರ್ತಾರೆ, ಆವಾಗ ನಮ್ಮ ತಾಲೂಕಿಗೆ ಒಳ್ಳೆ ಒಳ್ಳೆ ಕೆಲಸವನ್ನು ಯಾವತ್ತಿದ್ದರೂ ಮಾಡ್ಕೋತಾ ಬಂದಿದ್ದಾರೆ, ಇನ್ನೂ ಮಾಡ್ತಾರೆ ಅಂತ ನಮ್ಗೆ ಆಶಾಭಾವನೆ ಇದೆ. ಇದೇ ನೋಡಿ ಕೆರೆ ಶಾಂತವಾಡ್ಯ ಸರ್ ಊರಿ ಕೆರೆಗೆ ಏನಂತ ಕೇಂದ್ರ ಕಾನೂನು ಮತ್ತು ನ್ಯಾಯ ಸಚಿವ ರವಿಶಂಕರ್ ಪ್ರಸಾದ್ ಅವರು 370ನೇ ವಿಧಿಯನ್ನು ರದ್ದುಗೊಳಿಸುವ ನಿರ್ಧಾರದ ಕುರಿತು ಅಹಮದಾಬಾದ್ನಲ್ಲಿ ಮಾಧ್ಯಮಗಳನ್ನು ಉದ್ದೇಶಿಸಿ ಮಾತನಾಡಿದರು. ಕೇಂದ್ರ ಕಾನೂನು ಮತ್ತು ನ್ಯಾಯ ಸಚಿವ ರವಿಶಂಕರ್ ಪ್ರಸಾದ್ ಅವರು ಹೇಳಿದರು, 370ನೇ ವಿಧಿಯನ್ನು ರದ್ದುಗೊಳಿಸುವ ನಿರ್ಧಾರವು ಐತಿಹಾಸಿಕವಾಗಿದೆ, ಧೈರ್ಯಶಾಲಿಯಾಗಿದೆ, ಇದು ದೂರದೃಷ್ಟಿಯಾಗಿದೆ ಮತ್ತು ಇದು ಜಮ್ಮು ಮತ್ತು ಕಾಶ್ಮೀರದ ಮತ್ತು ಭಾರತದ ಹಿತದೃಷ್ಟಿಯಿಂದ ಕೂಡಿದೆ ಎಂದು ಹೇಳಿದ್ದಾರೆ. ರಾಷ್ಟ್ರೀಯ ಅಧ್ಯಕ್ಷ ಯೋಗ್ಯ ಗೃಹಮಂತ್ರಿ माननीय अमित भाई शाह का भी अभिनंदन करना चाहता हूं, जो उन्होंने इसकी स्ट्रेटेजिक प्लानिंग की और इसका लीडरशिप दिया. एंड आई से सो विद फुल सेंस ऑफ रिस्पॉन्सिबिलिटी. अंतिम क्षणों में 370 की समाप्ति में मैं भी इन्वॉल्व था. आपने देखा होगा कि इतनी संवेदनशील चीज बाहर नहीं आई, सीधा संसद में गए हम लोग. इस तरह की चीजें बाहर आती हैं तो उसके रिप्रकशन भी होते हैं, आपको पता ही है. आज पूरी दुनिया ने सराहा है भारत के कदम को, क्या रशिया, क्या ब्रिटेन, क्या फ्रांस, क्या अमेरिका, चाइना ने भी खुलकर विरोध नहीं किया. इन जम्मू एंड कश्मीर सरदार पटेल वॉज राइट एंड नेहरू जी वॉज रॉन्ग. That is the historical blunder committed. और आज नरेंद्र भाई मोदी जी ने प्रधानमंत्री के रूप में वो साहस दिखाया है कि इस हिस्टोरिकल रॉन्ग. अध्यक्ष रामनाथ कोविंद ಮತ್ತು ಅವರ ಪತ್ನಿ ಸವಿತಾ ಕೋವಿಂದ್ ಅವರು ಸೆಪ್ಟೆಂಬರ್ 12 ರಂದು ಸ್ವಿಟ್ಜರ್ಲ್ಯಾಂಡ್ ಹಾಗೂ ಇತರ ರಾಷ್ಟ್ರಗಳ ಪ್ರವಾಸದಲ್ಲಿದ್ದಾರೆ. ಇದು ರಾಮನಾಥ್ ಕೋವಿಂದ್ ಅವರ 3 ರಾಷ್ಟ್ರಗಳ ಪ್ರವಾಸದ 2ನೇ ಹಂತವಾಗಿದೆ. ಅಧ್ಯಕ್ಷ ಕೋವಿಂದ್ ಇತ್ತೀಚೆಗೆ ಐಸ್ಲ್ಯಾಂಡ್ಗೆ ಭೇಟಿ ನೀಡಿ ಮುಕ್ತಗೊಳಿಸಿದ್ದರು. ಅಧ್ಯಕ್ಷ ಕೋವಿಂದ್ ಸ್ವಿಟ್ಜರ್ಲ್ಯಾಂಡ್ ಮತ್ತು ಸ್ಲೋವೆನಿಯಾ ರಾಷ್ಟ್ರಗಳಲ್ಲಿ ಪ್ರವಾಸದಲ್ಲಿದ್ದಾರೆ. ಹೊಸದಿಲ್ಲಿ ರೈಲ್ವೆ ನಿಲ್ದಾಣವು ಹೊಸದಾಗಿ ಸ್ಥಾಪಿಸಲಾದ ಮುಂಭಾಗದ ಬೆಳಕಿನಲ್ಲಿ ಅಲಂಕರಿಸಲ್ಪಟ್ಟಿದೆ. ಭಾರತೀಯ ರೈಲ್ವೆ ತನ್ನ ನಿಲ್ದಾಣವು ಪುನರಾಭಿವೃದ್ಧಿ ಮತ್ತು ಸುಂದರೀಕರಣ ಉಪಕ್ರಮದಲ್ಲಿ NDLS ಗೆ ಹೊಸ ದೀಪಗಳನ್ನು ನೀಡಿದೆ. ನಿಲ್ದಾಣದ ಕಟ್ಟಡವು ಸುಂದರವಾಗಿ ಕಾಣುತ್ತಿದೆ.
ಇವಿಷ್ಟು ಈವರೆಗಿನ ಸುದ್ದಿ ಸಮಾಚಾರಗಳು. ಹೀಗೆ ನೋಡ್ತಾ ಇರಿ.